ಇಂಡಿವಿಜುವಲ್ ಅಲ್ಲ, ಅದು ಅದು ಯೂನಿವರ್ಸಲ್ ಕೋಆರ್ಡಿನೇಟ್. ಆಯ್ತಾ, ಒಂದು ನಿಮ್ಮ ಕುಂಡಲ್ಲಿ ಏನಿರ್ತದೆ, ಕುಂಡಲ್ಲಿ ಏನಿರ್ತದೆ, ನಿಮ್ಮ ಬರ್ತ್ ಇದೆಯಲ್ಲ, ಇಟ್ಸ್ ಎ ಯೂನಿವರ್ಸಲ್ ಇವೆಂಟ್. ನಿಮ್ಮ ತಂದೆ ತಾಯಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ದ ಹೋಲ್ ಯೂನಿವರ್ಸ್ ಇಸ್ ಸೆಲೆಬ್ರೇಟಿಂಗ್ ಬಿಕಾಸ್ ಎವ್ರಿಥಿಂಗ್ ಇನ್ ಯೂನಿವರ್ಸ್ ಇಸ್ ಎ ಚೈಲ್ಡ್ ಆಫ್ ಗಾಡ್. ದಟ್ಸ್ ವೈ ಆಲ್ ವರ್ಕ್ ಇಸ್ ಡನ್ ಥ್ರೂ ಯೂನಿವರ್ಸ್, ನಾಟ್ ಇಂಡಿವಿಜುವಲ್. ದಿ ಹೋಲ್ ಯೂನಿವರ್ಸ್ ಸೆಲೆಬ್ರೇಟ್ಸ್ ಯುವರ್ ಬರ್ತ್, ಅಂಡ್ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಕುಂಡಲಿ. ಓಕೆ, ಸೊ ಅಲ್ಲಿ ಏನಾಯಿತು, ಸೊ ಇಫ್ ಯು ಆರ್ ಬಾರ್ನ್ ಅಟ್ ದಿಸ್ ಮೊಮೆಂಟ್ ಇನ್ ಸಮ್ ಟೈಮ್ ಅಂಡ್ ಸ್ಪೇಸ್, ಆ ನೀವು ಹುಟ್ಟುವಾಗ ನಿಮ್ಮ ಹಿಂದಿನ ಕರ್ಮದ ಫುಟ್ ಪ್ರಿಂಟ್ ಏನಿತ್ತಲ್ಲ ಅದನ್ನು ಕುಂಡಲಿ ಅಂತ ಹೇಳ್ತಾರೆ. ನೀವು ಈ ಗಡಿಯಲ್ಲಿ ಹುಟ್ಟಬೇಕಾದ್ರೆ ಏನಾಯಿತು, ನಿಮ್ಮ ಕಾರ್ಮಿಕ ಇಂಪ್ರೆಷನ್ಸು ಕ್ಯಾರಿ ಆಯಿತು ಅಂತ. ಹಿಂದೆಲ್ಲ ಮಾಡಿದಿರಲ್ಲ ಕಾರ್ಮಿಕ ಇಂಪ್ರೆಷನ್ ಕುಂಡಲಿ ಅಂತ ಹೇಳಿ. ಓಕೆ, ಸೊ ಕುಂಡಲಿ ಈಸ್ ರಿಯಲ್ ಆ್ಯಂಡ್ ವ್ಯಾಲಿಡ್ ಆಸ್ ಲಾಂಗ್ ಆಸ್ ಯು ಆರ್ ಬೌಂಡ್ ಬೈ ಕರ್ಮ. ನೀವು ನಾನು ದೇಹ ನಾನು ಮನಸ್ಸು ಬುದ್ಧಿ ಅಂತ ಹೇಳ್ಬೇಕು, ಕುಂಡಲಿ ಪರ್ಫೆಕ್ಟ್ ಅಪ್ಲೈ ಆಗುತ್ತೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಯಾರು ಕುಂಡಿರುವ ಇದು? ನಾನೊಂದು ಹುಟ್ಟೇ ಇಲ್ಲ, ಕುಂಡಲಿ ಇಲ್ಲ. ಸೊ ಕುಂಡಲಿ ಅಂದ್ರೆ ನಿಮ್ಗೆ ಅಪ್ಲೈ ಆಗೋದು ಎಲ್ಲಿವರೆಗೆ ಅಜ್ಞಾನದಲ್ಲಿ ಇರ್ತೀರ ಅಲ್ಲಿವರೆಗೆ ಅಪ್ಲೈ ಆಗುತ್ತೆ. ಜ್ಞಾನ ಬಂದಮೇಲೆ ಕುಂಡಲಿ ಇಲ್ಲ. ನೀವು ಜ್ಞಾನ ಬಂದಮೇಲೆ ನೀವು ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ರೆ ಅವ್ರು ಹೇಳೋದಕ್ಕೂ ನಿಮಗೆ ಸಂಬಂಧನೇ ಇರಲ್ಲ. ಹೋಗ್ಬೋದು. ಈಗ ನಾನು ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಅವ್ರ ಬ್ರದರ್ ದೊಡ್ಡ ಜ್ಯೋತಿಷಿ, ಎಷ್ಟು ದೊಡ್ಡ ಜ್ಯೋತಿಷಿ ಅಂದರೆ ಎಲ್ಲ ಪ್ರೆಸಿಡೆಂಟ್ಸು ಪ್ರೈಮ್ ಮಿನಿಸ್ಟ್ರು ಬರ್ತಾರೆ ಅವರಿಗೆ ನಾರ್ತ್ ಕರ್ನಾಟಕದಲ್ಲಿ. ಸೊ ಪ್ರೆಸಿಡೆಂಟ್ಸು ಪ್ರೈಮ್ ಮಿನಿಸ್ಟರಲ್ಲಿ ಬಂದು ಅವ್ರ ಹತ್ರ ಜಾತಕ ನೋಡ್ಕೊಂಡು ಹೋಗ್ತಾರೆ. ದೊಡ್ಡ ಭಾಳ ಫೇಮಸ್ ದೇವಸ್ಥಾನದಲ್ಲಿದ್ದಾರೆ ಅವರು. ಸೊ ನನ್ನ ಬ್ರದರ್ ನನ್ನ ಇವರು ನನ್ನ ಫ್ರೆಂಡ್ ಹೇಳಿದರು, ನಿಮ್ಮ ಜಾತಕ ತೋರಿಸಿ, ನಿಮ್ಮ ಜಾತಕ ತೋರಿಸಿ ಅಂದರೆ ನಾನು ಯಾಕಪ್ಪ ಇಲ್ಲ ತೋರಿಸಿ ನಮ್ಮ ಬ್ರದರ್ ಅಂತ ಅವನು ಕರ್ಟಿಸಿ ಸರಿ ನೋಡಿ ಅಂತ ಹೇಳಿದೆ. ಅವ್ರ ಬ್ರದರ್ ಹೇಳಿ ಶುರು ಮಾಡಿದರು. ಅವ್ರು ಹೇಳಿದ್ರು ನನಗೊಂದು ಸಂಬಂಧನೇ ಇಲ್ಲ, ನನಗೇನೋ ಏನು ಸಂಬಂಧ ಇಲ್ಲಪ್ಪ ಅಂತ ಹೇಳಿದರು. ಧನ ಅವ್ರ ಪ್ರಕಾರ ಆಯಿತು. ನೋಡಿ ಸ್ವಾಮಿ, ಜಾತಕ ಅನ್ನೋದು ಎಲ್ಲಿವರೆಗೆ ಅಜ್ಞಾನ ಇರುತ್ತೆ ಅಲ್ಲಿವರೆಗೆ ಜಾತಕ ಇದೆ, ಜ್ಞಾನ ಬಂದಮೇಲೆ ಜಾತಕ ಇಲ್ಲ. ನಾನು ನೋಡಿ ತಪ್ಪಾಯ್ತು ಅಂತ ಹೇಳಿದ್ರು. ಅದರ ಅರ್ಥ ದೇಹಕ್ಕೆ ಪುನಃ ಜಾತಕ ಅಪ್ಲೈ ಆಗುತ್ತೆ. ದೇಹ ಸೈಕಲ್ ಹೋಗುತ್ತದೆ, ದೇಹ ಸೈಕಲ್ ಬರ್ತದೆ, ಅವಾಗ ಅಪ್ಲೈ ಆಗುತ್ತೆ. ಯಾಕಂದ್ರೆ ಕಾರ್ಮಿಕ ಫೀಲ್ಡಲ್ಲಿದೆ, ಪ್ರಾಧಕರ್ಮ ಫೀಲ್ಡಲ್ಲೇ ಇದೆ. ಅದು ನನಗಿಲ್ಲ ಅಂದರೆ ಅವನ ಜಾತಕದಲ್ಲಿ ರೋಗ ಬರುತ್ತೆ ಅಂತ ಹೇಳಿದ್ರೆ ಬರ್ತದೆ ಶರೀರಕ್ಕೆ, ಬಟ್ ನಿನಗೆ ದುಃಖ ಆಗುತ್ತೆ ಅಂದರೆ ಬರಲ್ಲ, ಯಾಕಂದ್ರೆ ಮನಸ್ಸಿಲ್ಲ. ಅರ್ಥಾಯ್ತಾ? ಸೊ ಯು ಸ್ಟಾರ್ಟ್ ನಾಟ್ ಐಡೆಂಟಿಫೈಯಿಂಗ್ ದ ಬಾಡಿ. ಅವ್ರು ಹೇಳಿದ್ರು, ನಾನು ಹೇಳಿದ್ರು ನಿಮಗೆ ಲೈಫಲ್ಲಿ ಭಾಳ ಸುಖನೇ ಇಲ್ಲ, ದುಃಖನೇ ಇಲ್ಲ ಅಂತ. ದುಃಖನೇ ಅಂತ ಅಂತ ಏನು ಆಗಿಲ್ಲ, ನೀವು ಇಷ್ಟೊತ್ತಿಗೆ ಬೇಜಾರಾಗಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಸೊ ಅವ್ರು ಹೇಳಿ ಕರೆಕ್ಟು, ಅಟ್ ದ ಫಿಸಿಕಲ್ ಲೆವೆಲ್ ದಿಸ್ ಲಾಟ್ ಆಫ್ ಟ್ರಬಲ್, ಬಟ್ ಮೆಂಟಲ್ ಲೆವೆಲ್ ದಿಸ್ ನೋ ಟ್ರಬಲ್. ಅದೇನಾಗುತ್ತೆ ಸಾಮಾನ್ಯ ಡೇ ಫಿಸಿಕಲ್ ಲೆವೆಲ್ ಟ್ರಬಲ್ ಟ್ರಾನ್ಸ್ಲೇಟ್ ಮೆಂಟಲ್ ಲೆವೆಲ್ ಟ್ರಬಲ್. ಹಾಗಾಗ್ಬಿಟ್ಟು ಅವ್ರು ಹೇಳೋದು ಕರೆಕ್ಟ್ ಇದೆ. ಅವ್ರು ಹೇಳ್ತಾ ಇರೋದು ವ್ಯಾವಹಾರಿಕಕ್ಕೆ ಸಂಬಂಧಪಡ್ತದೆ, ಪ್ರಾತಿಭಾಸಿಕಕ್ಕೆ ಸಂಬಂಧಪಡ್ತದೆ. ಯಾವಾಗ ನೀವು ಅಜ್ಞಾನದಲ್ಲಿದ್ದಾಗ, ಅಜ್ಞಾನ ಹೋದಾಗ ಪ್ರಾತಿಭಾಸಿಕ ಹೋಯಿತು ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ರು ಜಾತಕದಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಪ್ರಾರಬ್ಧ ಕರ್ಮ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಒಂದು 10 ಲಕ್ಷ ರೂಪಾಯಿ ಅದಂದ್ರಿ ಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಕರ್ಮದಲ್ಲಿ ನಿಮ್ ಬಂತು. ಆಯ್ತಾ? ಸೊ ಪ್ರಾರಬ್ಧ ಕರ್ಮದಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಗೆ ಏನು ಬರಬೇಕು ಅಂತ ಹೆಚ್ಚು ಕಡಿಮೆ, ಬಟ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ತದೆ. ಈಗ ಉದಾಹರಣೆಗೆ ಪ್ರಾರ್ಥಕ ಪ್ರಕಾರ ನಿಮಗೆ ಜ್ವರ ಬರಬೇಕು ಅಂತಿದೆ. ಸೊ ನಿಮ್ಮ ಫ್ಲೆಕ್ಸಿಬಿಲಿಟಿ ಏನಂದರೆ ಜ್ವರ ಬಂದಾಗ
ಅದು ಮೂರು ದಿವಸ ಜ್ವರನ ಒಂದು ದಿವಸ ಜ್ವರ ಅಡ್ಜಸ್ಟ್ ಮಾಡ್ಕೋಬಹುದು ಡಾಕ್ಟರ್ ಟ್ಯಾಬ್ಲೆಟ್ ತಗೊಂಡು. ಅದೇ ಪ್ರಾರ್ಧ ಕ್ರಮದಲ್ಲಿ ಏನಾಗುತ್ತೆ, ನಿಮಗೆ ಪ್ರಾರ್ಧ ಕ್ರಮ ಇಷ್ಟು ಮ್ಯಾಕ್ಸಿಮಮ್ ಆಗ್ಬೋದು ಅಂತ ಇರ್ತದೆ, ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ಅದು ಆಗುತ್ತಾಗುತ್ತೆ ಆಯ್ತಾ. ಸೊ ಪ್ರಾರ್ಧ ಕ್ರಮದಲ್ಲಿ ಕೆಲವು ಪ್ರಾರ್ಧ ಕ್ರಮಗಳನ್ನು ಪ್ರಯತ್ನದಿಂದ ಕಳ್ಕೋಬಹುದು ಸ್ವಲ್ಪ ಮಟ್ಟಿಗೆ, ಕೆಲವು ಪ್ರಯತ್ನ ಪ್ರಾರ್ಧ ಕ್ರಮನ ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಪ್ರಾರ್ಧ ಕ್ರಮ ನಿಮ್ಗೆ ಸ್ವಲ್ಪ ಅದಕ್ಕೆ ಪುರುಷಾರ್ಥ ಅಂದ್ರೆ ಸ್ವಲ್ಪ ಪುರುಷಾರ್ಥ ಅಂದ್ರೆ ನಿಮ್ಮ ಕೈಯಲ್ಲಿ ಅದನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ ಸ್ವಲ್ಪ ಮಟ್ಟಿಗೆ. ಈಗ ನೀವಿಲ್ಲಿ ಬಂದಿದ್ದೀರಾ, ಇದು ಪುರುಷಾರ್ಥ. ಇದೇನು ಪುರುಷಾರ್ಥ, ಎಲ್ಲ ಪ್ರಾರ್ಥಗಳನ್ನು ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೋದು ಪುರುಷಾರ್ಥ. ಜ್ಞಾನದಿಂದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಬೋದು. ಮನಸ್ಸು ಶಾಂತಿ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಬ್ರಹ್ಮ ಬರೆದ ಹಣೆ ಬರಹವನ್ನ ಗುರು ಎಡದ ಕಾಲದಲ್ಲಿ ಉಚ್ಚಾರ ಕೊಡ್ತಾರಂತ. ಸೊ ಬ್ರಹ್ಮ ಬರೆದ ಹಣೆ ಬರಹ ನಿಮ್ಮ ಪ್ರಾರ್ಧ ಕರ್ಮ, ಸಂಚಿತ ಕರ್ಮ ಪ್ರಾರ್ಧ ಕರ್ಮ ನಿಮ್ಮಲ್ಲಿ ಬಂದ್ಬಿಡ್ತು, ಅದನ್ನ ಬದಲಾಗಲ್ಲ. ಸೊ ಗುರು ಎಡಗಾಲದಲ್ಲಿ ನಿಮ್ಮನ್ನ ಒರೆಸ್ಬಿಡ್ತಾ ಅಂತ ಹೇಳಿದ್ರೆ ಜ್ಞಾನದ ಮೂಲಕ ಅದನ್ನ ಗುರುವಿನ ಎಡಗಾಲ ಜ್ಞಾನ, ಒಂದು ಪ್ರೇಮ ಇನ್ನೊಂದು ಜ್ಞಾನ. ಆಯ್ತಾ ಕ್ಲಿಯರ್? ಅದೃಷ್ಟ ಅಂತಿದೆಯಲ್ಲ ಕರ್ಮಣ್ಯೇ ವಾಧಿಕಾರಾಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೋ ಮಾ ತೇ ಸಂಗೋ ಅಸ್ತು ಅಕರ್ಮಣಿ. ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಕರ್ಮ ಮಾಡ್ಲಿಕ್ಕೆ ನಿಂಗೆ ಅಧಿಕಾರ ಇದೆಯಪ್ಪ, ಆದರೆ ಕರ್ಮ ಫಲಕ್ಕೆ ನಿನಗೆ ಅಧಿಕಾರ ಇಲ್ಲ, ಕರ್ಮ ಫಲಕ್ಕೆ ನಿಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಸೊ ನೀವು ಒಂದು ಕಲ್ಲು ಬಿಸಾಡ್ತೀರ, ಕಲ್ಲು ಬಿಸಾಡಲಿಕ್ಕೆ ನಿಮಗೆ ಶಕ್ತಿ ಇದೆ, ನಿಮ್ಮ ಮೂಲಕ ಆಗುತ್ತೆ, ನಿಮ್ಮ ಮೂಲಕ ಆಗುತ್ತೆ, ಅದು ಗೊತ್ತಾಗ ನಾನೇ ಮಾಡಿದೆ ಅಂತ ತಿಳ್ಕೊಡ್ತಾರೆ. ಆದರೆ ಕಲ್ಲು ಕೆಳಗೆ ಬೀಳಬಾರ್ದು ಅಂತ ನೀವು ಹೇಳೋಕ್ಕಾಗಲ್ಲ ಅಲ್ವಾ. ಆದ್ರೆ ನಮ್ಮ ಜೀವನದ ದುಃಖ ಯಾಕೆ, ನಾವು ಏನೋ ಮಾಡ್ತೇವೆ, ನಾವು ಇದೇ ರಿಸಲ್ಟ್ ನೋಡ್ಬೇಕು ಅಂತ, ಹೀಗೆ ಆಗ್ಬೇಕು ಅಂತ, ಈ ಎಫರ್ಟ್ಗೆ ಈ ರಿಸಲ್ಟೇ ಬರಬೇಕು, ನನಗೆ ಫಸ್ಟ್ ರ್ಯಾಂಕೇ ಬರಬೇಕು ಆಯ್ತಾ, ನನಗೆ ಇದೇ ಹುಡುಗಿ ಮದುವೆ ಆಗಬೇಕು, ಇದೇ ಹುಡುಗ ಸಿಗಬೇಕು, ಈ ವ್ಯಾಪಾರ ದುಡ್ಡು ಹಾಕಿದ್ರೆ ಇಷ್ಟೇ ಲಾಭ ಬರಬೇಕು. ಆಗಲ್ಲ, ಯಾಕೆ ಕರ್ಮಫಲ ಬರೋದು ಬಿಕಾಸ್ ಆಫ್ ದಿ ಯೂನಿವರ್ಸಲ್ ಲಾಸ್, ಕರ್ಮ ಈಸ್ ಬಿಕಾಸ್ ಆಫ್ ಯೂನಿವರ್ಸಲ್ ಆಕ್ಷನ್. ಕರ್ಮ ಈಸ್ ಯೂನಿವರ್ಸಲ್ ಆಕ್ಷನ್, ಕರ್ಮಫಲ ಈಸ್ ದಿ ಲಾಸ್ ಆಫ್ ದಿ ಯೂನಿವರ್ಸ್. They are associated, but they are associated by the laws of the universe. Governed by the laws of the universe. One the natural laws, like gravitation force, and then there is a law called karma phala, which is you cannot know, because that's apurva, it's, you cannot see. Right? ಅದು ಹಾಗೆಬಿಟ್ಟು ನಿಮಗೆ ಏನೋ ನಾನು ಚೆನ್ನಾಗಿದ್ದೀನಿ ನನಗೆ ಈ ರೋಗ ಬಂದು ಅಂತ, ಯಾಕೆ ಬಂತು, ಒಂದು ಹಿಂದಿನ ಬ್ಯಾಕ್ಗ್ರೌಂಡ್ ಇದೆ, ಆ ಬ್ಯಾಕ್ಗ್ರೌಂಡ್ ನಿಮ್ಗೆ ಕಾಣಲ್ಲ. ನಾನು ಮುಂಚೆ ಅನ್ಕೋದೇ ಗುರುಜಿ, ಈ ಕ್ರಿಕೆಟ್ ಸಚಿನ್ ಒಂದು ಸತಿ ಸೆಂಚುರಿ ಹೊಡಿದ್ವಿ, ಯಾಕೆ ಎಲ್ಲ ಮ್ಯಾಚ್ ಹೊಡಿಯಕ್ಕಾಗಲ್ಲ, ಅದೇ ಸಚಿನ್ ಅದೇ ಬ್ಯಾಟು ಅದೇ ಇಲ್ಲ, ಯಾಕೆ ಹೊಡಿಯಕ್ಕಾಗಲ್ಲ ಅಂತ. ಸೊ ಇಟ್ ಗವರ್ನ್ ಬೈ ದಿ ಯೂನಿವರ್ಸಲ್ ಲಾ, ಎನ್ವೈರನ್ಮೆಂಟು ಲಾ ಆಫ್ ಕರ್ಮ. ದಶರಥನಿಗೆ ದಶರಥ ಅಲ್ಲ ಧೃತರಾಷ್ಟ್ರನಿಗೆ ದುಃಖ ಬಂದ್ಬಿಡ್ತದೆ, ನನ್ನ 100 ಮಕ್ಕಳು ಸತ್ತೋಗ್ಬಿಟ್ರು, ನಾನು ಏನು ಏನು ತಪ್ಪು ಮಾಡಿದೆ ಅಂತ ಕೃಷ್ಣ ಅದಕ್ಕೆ ಹೇಳ್ತಾನೆ, ನೀನು 50 ಜನ್ಮದ ಹಿಂದೆ ಒಂದು ಮರಕ್ಕೆ ಬೆಂಕಿ ಇಟ್ಟಿದ್ದಿ, ಆ ಮರದಲ್ಲೆಲ್ಲ ಪಕ್ಷಿಗಳೆಲ್ಲ ಸತ್ತೋಗ್ಬಿಟ್ರು, ಮರಿಗಳೆಲ್ಲ ಸತ್ತೋಗ್ಬಿಟ್ರು, ತಾಯಿ ತಂದೆಯವರು ನಿನಗೆ ಶಾಪ ಕೊಟ್ಟರು, ನಿನಗೂ ಇದೇ ಅನುಭವಿಸು ಅಂತ, ಅದಕ್ಕೋಸ್ಕರ ನೀನು ಅನುಭವಿಸ್ಕೆಪ್ಪ, ನಿನ್ನ 100 ಮಕ್ಕಳು ಸಾಯಬೇಕು ಅಂತ.
ಗತಶ್ರನ ಸರಿ ಸ್ವಾಮಿ ನಾನು 50 ಜನ್ಮ ಯಾಕೆ ಕಾಯುವಾಗಿದೆ ಅವು ಇಮಿಡಿಯೇಟ್ಲಿ ಕೊಡಬೇಕಾಗಿತ್ತು ಇಲ್ಲ ಅಂತ. ಅದು ಇಮಿಡಿಯೇಟ್ಲಿ ಕೊಡೋಕ್ಕೆ ಹೇಗಾಗುತ್ತೆ ನಿನಗೆ? 100 ಮಕ್ಕಳು ಆಗಬೇಕು, 100 ಮಕ್ಕಳು ಸಾಯಬೇಕು, ಅವ್ರು ಶಾಪಸ್ತಿದ್ದ ಅಂತಾರೆ. ಸರಿ, 100 ಮಕ್ಕಳಾಗಬೇಕಾದ್ರೆ ನಿನಗೆ 100 ಮಕ್ಕಳಾಗೋ ಪುಣ್ಯ ಇಲ್ಲ, ಅದಕ್ಕೆ 50 ಜನ್ಮ ಸಂಪಾದನೆ ಮಾಡಿದಿ, ಈಗ ಖಾಲಿ ಮಾಡ್ತಿದೀಯ. ಗೊತ್ತಾ? ಸೊ ಹಾಗಾಗ್ಬಿಟ್ಟು ನಮ್ಮ ಲೈಫಲ್ಲಿ ಏನಾಗುತ್ತೆ, ನಮಗೆ ಹೀಗೆ ಆಗಬೇಕನ್ಸ್ತದೆ. ಯೂನಿವರ್ಸ್ ಡಸಂಟ್ ವಾಂಟ್ ಇಲ್ಲಿ. ಯೂನಿವರ್ಸ್ ಇಸ್ ಜಸ್ಟ್ ಪ್ರೊವೈಡಿಂಗ್ ಯು ದ ಕಂಡೀಷನ್ ಫಾರ್ ಯುವರ್ ಓನ್ ಕರ್ಮ, ವಾಟ್ ಎವರ್ ಯುವರ್ ಆಪರೇಷನ್ ಅಷ್ಟೇ. ಯೂನಿವರ್ಸ್ ಏನ ಇವರಿಗೆಲ್ಲ ತೊಂದರೆ ಕೊಡೋಣ, ಇವಳಿಗೆ ರಿಪೇರ್ ಮಾಡೋಣ, ಬಹಳ 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 ಆಟ ಆಡ್ತಾರೆ, ಸಿಕ್ಕೋಣ, ಬುದ್ಧಿ ಇಲ್ಲ. ಇಂಟರ್ಲಿಂಕ್ ಆಗಿದೆ, ಲಿಂಕ್ ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ದೇಹ ನಾನು ಅಂತ ಹೇಳಿದಾಗ ಅದೇ ಜೀವ, ದೇಹ ನಾನು ಅದೇ ಶಿವ, ಅದೇ ಡ್ಯುಯಲ್ ರೋಲು. ನೀವು ತಪ್ಸ್ಕೊಳಕಾಗಲ್ಲ ನೀವು ಮಾಡಿದ್ದನ್ನು. ಅರ್ಥ ಇದ್ದೀನಿಪ್ಪ? ನೀವೇನು ಪ್ರಶ್ನೆ ಇದಕ್ಕೆ ಉತ್ತರ ಹೇಳಿದ್ರೆ ಕ್ಲಿಯರ್? ನಿಮ್ ಕ್ಲಿಯರ್ ಅಂದ್ರಿ? ಹಾ, ಏನು ಡೌಟ್ ಇದೆಯಾ? ಅದಕ್ಕೆ ಹೇಳಿದ ಕೃಷ್ಣ, ಆದರೆ ಯಾವಾಗಲೂ ಕರ್ಮ ಮಾಡೋದು ನಿಲ್ಲಿಸ್ಬೇಡ ಅಂತ. ಸೆಕೆಂಡ್ ಲೈನ್, ಹಾ ಸೆಕೆಂಡ್ ಲೈನ್, ಯು ಹ್ಯಾವ್ ಟು ಆಕ್ಟ್. ಹಾ, ಆಕ್ಟ್ ಮಾಡಬೇಕು. ಅಲ್ಲ, ಅಕರ್ಮ ಮಾಡಿದ್ರೆ ಅದು ಒದೆ ಬಿಡುತ್ತೆ. ನಿಮ್ಗೆ ಯಾವಾಗಲೂ ಅಕರ್ಮ ಮಾಡಿ ಆಗತ್ತಾ ಹೇಳಿ? ಸತ್ಯ, ಇಟ್ಸ್ ಇಂಪಾಸಿಬಲ್. ಒಂದು ಕ್ಷಣ ಆದ್ರೂ ಏನನ್ನ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ, ಒಂದು ಕ್ಷಣ ಏನೋ ಮಾಡಿದ್ರೆ ಆಗೋದಿಲ್ಲ ನಡೀತಾ ಇರ್ತದೆ. ಕರ್ಮನೇ ಜಾಸ್ತಿ ಕರ್ಮ, ಪ್ರತಿಭಾಸಿಗನೇ ಜಾಸ್ತಿ ಕರ್ಮ ಕೊಡುವಂತದ್ದು ಅಂತ. ಒಂದು ಜ್ಞಾನ ಬಂದರೆ ಅಂತ ಮೈಂಡ್ ಸೈಲೆಂಟ್ ಆಗ್ಬೇಕು, ಮನಸ್ಸು ಮೌನ ಆಗ್ಬೇಕು, ಮನಸ್ಸು ಅಮನಸ್ಕ ಆಗ್ಬೇಕು, ಮನಸ್ಸು ನಾಶ ಆಗ್ಬೇಕು, ಅಜ್ಞಾನ ಆಗ್ಬೇಕು, ಅಜ್ಞಾನ ಹೋಗ್ಬೇಕು. ಅಜ್ಞಾನ ಹೋದಾಗ ಮನಸ್ಸಿಲ್ಲ, ಇರೋದು ಆತ್ಮ ಮಾತ್ರ, ನಾನು ಅಂತ ಹೇಳೋದೇ ಮನಸ್ಸು. ಸೊ ಇದು ಯಾರಿಗೆ ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ ಈ ಆತ್ಮಜ್ಞಾನ. ಜ್ಞಾನಕ್ಕೆ ಬರುವ ಮುಂಚೆ ಅವ್ರು ಕರ್ಮಯೋಗ ಮಾಡ್ತಾರೆ. ಓಕೆ, ಮನುಷ್ಯನಿಗೆ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಅಂದರೆ ಅದು ಬೇಕು ಇದು ಬೇಕು ಅಂತ, ಅದನ್ನು ಅರ್ಥ ಬೇಕು, ದುಡ್ಡು ಬೇಕು ಅದಕ್ಕೆ. ಅದನ್ನು ಧಾರ್ಮಿಕ ರೀತಿಯಲ್ಲಿ ಮಾಡಿದಾಗ ಅದು ಧರ್ಮ ಆಗುತ್ತೆ, ಧಾರ್ಮಿಕ ಮಾಡಿದಾಗ. ಸೊ ಅಧಾರ್ಮಿಕ ಮಾಡಿದಾಗ ಮನಸ್ಸು ಶಾಂತ ಅನಿಸ್ಬಾರ್ದು, ಆಯಿತಾ? ಅದನ್ನು ಧಾರ್ಮಿಕ ರೀತಿ ಮಾಡೋದ್ರೆ ಸರಿಯಾಗಿ ಸಂಪಾದನೆ ಮಾಡೋದು, ಸರಿಯಾಗಿ ಖರ್ಚು ಮಾಡೋದು, ಸರಿಯಾಗಿ ದಾನ ಮಾಡೋದು, ಸರಿಯಾಗಿ ಯಜ್ಞ ಮಾಡೋದು, 4. ಕರ್ಮ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಆಯ್ತಾ. ಅಲ್ಲಿಂದ ಕೆಲವರು ಏನ್ ಮಾಡ್ತಾರೆ, ಸೊ ಅನ್ಸೆಲ್ಫ್ ನಿಷ್ಕಾಮ ಕರ್ಮ ಬರ್ತಾರೆ, ಸೇವೆ ಮಾಡೋದು, ಆಯ್ತಾ, ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡೋದು, ಅದೇ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮದ ಫಲ ಇಲ್ಲ ಅದಕ್ಕೆ, ಅದು ಪ್ರತಿಫಲ ಅವಶ್ಯ ಇಲ್ಲ, ಬಟ್ ಫಲ ಇದೆ, ಅದೇ ಮನಸ್ಸು ಶುದ್ಧ ಆಗುತ್ತೆ, ಚಿತ್ತ ಶುದ್ಧ ಆಗುತ್ತೆ. ಅದನ್ನ ಚಿತ್ತ ಶುದ್ಧ ಆಗಿ ಜ್ಞಾನ ಬಂದಮೇಲೆ ನೈಷ್ಕರ್ಮಿ ಆಗ್ಬಿಡ್ತು, ಅಲ್ಲಿ ಮಾಡುವವನಿಲ್ಲ. ನಿಷ್ಕಾಮ ಕರ್ಮದಲ್ಲಿ ಮಾಡುವನಿದ್ದಾನೆ, ಅದನ್ನ ಮಾಡೋದು ಅದಕ್ಕೋಸ್ಕರ ಲೋಕ ಕಲ್ಯಾಣ ಶುದ್ಧ ಆಗಿದೆ, ಲೋಕ ಕಲ್ಯಾಣ. ನೈಕರ್ಮ್ಯದಲ್ಲಿ ಮಾಡೋನಿಲ್ಲ ನೋಡುವ. ಈಗ ಶಂಕರಾಚಾರ್ಯರು, ರಮಣ ಅವರನ್ನ ಶಂಕರಾಚಾರ್ಯರು ಟೀಚಿಂಗ್ ಮಾಡಿದರು, ಟೀಚಿಂಗ್ ಮಾಡೋರಿಲ್ಲ ಅಲ್ಲಿ. ಇಟ್ಸ್ ಎ ಯೂನಿವರ್ಸಲ್ ಆಕ್ಷನ್. ಮುಂಚೆ ಯೂನಿವರ್ಸಲ್ ಆಕ್ಷನ್ ಇತ್ತು, ಬಟ್ ನೀವೇನು ಮಾಡ್ತೀರಿ, ಈಗ ಹೋಗಿ ಅಟ್ಯಾಚ್ ಮಾಡ್ತಿದ್ದಾರೆ. ಇದಕ್ಕೆ ಕರ್ಮಯೋಗ ಅಂತ ಹೇಳಿ. ನಮಗೆ ಯತ್ನ ಮತ್ತು ದಾನ ಮಧ್ಯೆ ವ್ಯತ್ಯಾಸ ಇದೆ. ಧರ್ಮ ಅಂತ ಹೇಳಿದ್ರೆ ರೈಟ್ ವೇ ಆಫ್ ಲಿವಿಂಗ್, ರೈಟ್ ವೇ ಆಫ್ ಅರ್ನಿಂಗ್, ಸರಿಯಾಗಿ ಸಂಪಾದನೆ, ಸರಿಯಾದ ಜೀವನ, ರೈಟ್ ವೇ ಆಫ್ ಸ್ಪೆಂಡಿಂಗ್, ರೈಟ್ ವೇ ಆಫ್ ಡೊನೇಷನ್ ದಾನ, ಆ್ಯಂಡ್ ರೈಟ್ ವೇ ಆಫ್ ಯತ್ನ ಆಫರಿಂಗ್.
ಐದು, ಇದಕ್ಕೆ ಧರ್ಮ ಅಂತ ಹೇಳಿ. ಈ ಯಜ್ಞದಲ್ಲಿ ಐದು ಯಜ್ಞ, ಋಷಿ ಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ, ಪಿತೃಯಜ್ಞ, ದೇವಯಜ್ಞ ಅಂತ. ಋಷಿ ಯಜ್ಞ ಅಂತ ಹೇಳಿದ್ರೆ ಋಷಿಗಳು ಹೇಳಿದ್ದು ಏನದು, ಆತ್ಮಜ್ಞಾನ, ಆತ್ಮವಿಚಾರ, ಅದನ್ನು ಸರಿಯಾಗಿ ತಿಳ್ಕೊಳ್ಳೋದು. ನಾವು ತಿಳ್ಕೊಂಡು ನಾವು ಗೊತ್ತಿದ್ದೇವೆ, ನಾಲ್ಕು ಹಂಚೋದು ನಮ್ಮ ಕೈ ಹಂಚಲಿಕ್ಕಾಗಿದ್ದರೆ ಹಂಚೋ ಕಾಲದಲ್ಲಿ ಭಾಗವಹಿಸ್ತದೆ, ಅದಕ್ಕೆ ಋಷಿ ಯಜ್ಞ ಅಂತ ಹೇಳಿ. ಸೊ ಯಜ್ಞಕ್ಕೂ ದಾನಕ್ಕೂ ವ್ಯತ್ಯಾಸ ಏನು? ದಾನ ಇಸ್ ಎ ಡೊನೇಷನ್, ಅಲ್ಲಿ ಯು ಡೋಂಟ್ ಆಸ್ಕ್ ಹೌ ಯು ಆರ್ ಯೂಸಿಂಗ್ ಇಟ್, ಇಸ್ ಗಿವನ್, ಫಾರ್ಗೆಟ್. ಯಜ್ಞ ಅಂದರೆ ಇಟ್ಸ್ ಎ ಇನ್ವೆಸ್ಟ್ಮೆಂಟ್, ನೀವು ಅದನ್ನು ಹಾಕಿದಾಗ ಅದು ಬೆಳಿಬೇಕು ಅಂತ ಉದ್ದೇಶ. ಪ್ರತಿಫಲ ಅಪೇಕ್ಷೆ ಇಲ್ಲ, ಪ್ರತಿಫಲ ಅಪೇಕ್ಷೆ ನನಗಲ್ಲ, ಲೋಕ ಕಲ್ಯಾಣ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಬೆಳಿತಾನೆ ಭತ್ತ, ಆ ಭತ್ತ ಒಂದು ಮುಷ್ಟಿ ಭತ್ತ ಪುನಃ ಇಟ್ಕೊಳ್ತಾನೆ ನೆಕ್ಸ್ಟ್ ಇಯರ್ ಹಾಕಕ್ಕೆ, ಅದನ್ನು ಹಾಕಿದಾಗ ನೆಕ್ಸ್ಟ್ ಭತ್ತ ಬರುತ್ತೆ, ಇದನ್ನು ತಿಂದಾಕ್ಬಿಟ್ರೆ ಇಲ್ಲ. ಅದೇ ರೀತಿ ನಮ್ಮಲ್ಲಿ ನಾವು ಏನಾಗುತ್ತೆ, ನಾವು ಏನು ತಿಳ್ಕೊಳ್ತೇವೆ ಅದು ನಾಲ್ಕು ಜನರಿಗೆ ಹಂಚಿದಾಗ ಅದು ಮುಂದೆ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ನಾನು ಯತ್ನ, ಈಗ ನಾನು ಏನು ಮಾಡ್ತಿದ್ದೇನೆ, ನನಗೇನು ಮಾಡೋ ಅಗತ್ಯ ಇಲ್ಲ, ಇದು ಜ್ಞಾನ ಯತ್ನ. ಇದು ನನ್ನ ಕೊಟ್ಟು ನಾನು ನಿಮ್ಗೆ ಕೊಟ್ಟರೆ ಸೊ ನಿಮ್ಮಿಂದ ಇನ್ನೊಂದು ನಾಲ್ಕು ಜನರಿಗೆ ಹೋಗುತ್ತೆ ಅಂತ ಅಷ್ಟೇ, ಇದು ಬೆಳೀತದಂತ. ಸೊ ದಟ್ಸ್ ಕಾಲ್ ಯತ್ನ, ಯಜ್ಞದಲ್ಲಿ ಬೆಳವಿ ಬೆಳಿಲಿಕ್ಕಿದೆ, ಅದು ನನಗೂ ಸ್ವಾರ್ಥಕ್ಕೋಸ್ಕರ. ಯಜ್ಞ ಮತ್ತು ದಾನ ಎರಡೂ ನಮಗೋಸ್ಕರ ಅಲ್ಲ. ಹಾಂ, ದಾನದಲ್ಲಿ ಏನು ಬೆಳವಣಿಗೆ ಪ್ರಶ್ನೆ ಇಲ್ಲ, ಪಾಪ ಯಾರು ಕಷ್ಟದಿದ್ದಾರೆ ಕೊಟ್ಬಿಟ್ಟು ಮುಗಿದು ಅವನು ಅವ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾನೆ. ಯಜ್ಞದಲ್ಲಿ ಹಾಗಲ್ಲ, ಯಜ್ಞದಲ್ಲಿ ನಾನೀಗ ನಿಮ್ಗೆ ವಿಷಯಕ್ಕೆ ಹೇಳ್ತಾ ಇದ್ದೇನೆ, ಉದ್ದೇಶ ನನ್ನ ಉದ್ದೇಶ ಅಂದರೆ ನಿಮ್ಗೆ ಒಳ್ಳೇದಾಗಲಿ, ಅದ್ರಿಂದ ನಿಮ್ಮ ನಿಮ್ಮ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ. ಇಟ್ ಗ್ರೋ ಲಾರ್ಜರ್ ಇಂಟ್ರೆಸ್ಟ್, ಲಾರ್ಜ್ ಇಂಟ್ರೆಸ್ಟ್ ಅಂದರೆ ಗ್ರೋತ್ ಇದೆ ಅಲ್ಲಿ. ಯಜ್ಞದಲ್ಲಿ ಗ್ರೋತ್ ಇದೆ, ದಾನದಲ್ಲಿ ದಟ್ಸ್ ನೋ ಕಾನ್ಸೆಪ್ಟ್. ಸೊ ಯಜ್ಞ ಮಾಡಬೇಕು, ದಾನ ಮಾಡಬೇಕು. ಮನುಷ್ಯ ಯಜ್ಞ ಅಂದರೆ ಮನುಷ್ಯರಿಗೆ ಸಹಾಯ ಮಾಡಬೇಕು, ಭೂತ ಯಜ್ಞ ಅಂದರೆ ಪ್ರಾಣಿಗಳಿಗೆ ಸಹಾಯ ಮಾಡಬೇಕು, ದೇವಯಜ್ಞ ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು, ಕಡೆಗೆ ಆಲ್ಸೋ ಪ್ರಕೃತಿಗೆ ಏನು ಸಂಬಂಧಪಡುತ್ತೆ, ಪ್ರಕೃತಿಯ ನಿಯಮಗಳು ಅಂದರೆ ಪ್ರಕೃತಿ ಹಾಳಾಗದೆ ಏನು ಮಾಡಬೇಕು ಅದರ ದೇವಯಜ್ಞ. ಪಿತೃಯಜ್ಞ ಅಂದರೆ ಸೀನಿಯರ್ ಸಿಟಿಸನ್ಸ್, ಇದಕ್ಕೆ ಪಂಚಯತ್ನ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಪಂಚಯ ಧರ್ಮವೇ ಪಂಚಯತ್ನ, ಪಂಚಯತ್ನವೇ ಧರ್ಮ ಅಂತ ಹೇಳಿದರು. ಸೊ ಪ್ರತಿ ದಿವಸ ಗಂಡ ಹೆಂಡತಿ ಮದುವೆ ಆದಮೇಲೆ ಇಬ್ಬರು ಯತ್ನ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದರು. ಅದನ್ನು ದಟ್ ಓತ್ ನೀವು ಮ್ಯಾರೇಜಲ್ಲಿ ತಗೊಳ್ಳೋದು ಆಯ್ತಾ. ಹಾಂ, ಆ ಯಜ್ಞಕ್ಕೆ ಯಜ್ಞ ಮುಟ್ಟುದೆ ಯಾರಿಗೆ, ನಾನು ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಿದೆ, ಆ ಮನುಷ್ಯನಿಗೆ ನಾನು ಹೆಲ್ಪ್ ಮಾಡಿದೆ ಅಂತ ತಿಳ್ಕೊಂಡ್ರೆ ಅದು ಯಜ್ಞ ಅಲ್ಲ, ಸೋಷಿಯಲ್ ಸರ್ವಿಸ್ ಆಯಿತಾ. ಆ ಯಜ್ಞದ ಮೂಲಕ ಯಾರಿಗೆ ಸೇರೋದು, ಪರಮಾತ್ಮನಿಗೆ, ವಿಷ್ಣುವಿಗೆ ಅಂತ ಗೊತ್ತಾದಾಗ ಅದು ಯಜ್ಞ. ಒಂದು ಪ್ರಾಣಿಗೆ ನೋವು ನಿವಾರಣೆ ಮಾಡಿದೆ, ಪ್ರಾಣಿಗೆ ನೋವು ನಿವಾರಣೆ ಮಾಡ್ತಿದ್ರೆ ಅದು ಅದು ಸರ್ವಿಸ್. ಆ ಪ್ರಾಣಿಗೆ ನೋವು ನಿವಾರಣೆ ಆಗಿಲ್ಲ, ಅದು ಭಗವಂತನಿಗೆ ನಾನು ಮಾಡ್ತಾ ಇದ್ದೀನಿ ಸೇವೆ ಅಂತ ಗೊತ್ತಾಗ್ಬಿಟ್ರೆ ಅದು ಮುಕ್ತಿಗೆ ಸಾಧನ. ಸೊ ಹಾಗಾಗ್ಬಿಟ್ಟು ಎಲ್ಲ ಯಜ್ಞಗಳಿಗೆ ಅಧಿಪತಿ ಹವಿಸನ್ನು ಸ್ವೀಕಾರ ಮಾಡೋದು ವಿಷ್ಣು ಅಂತ. ಈಗ ಒಂದು ಎಕ್ಸಾಂಪಲ್ ಕೊಟ್ಟಲ್ಲ, ಪ್ರಾಣಿಗಳಿಗೆ ಸೇವೆ ಮಾಡಿದ್ರೆ ಅದು ಭಗವಂತನ ಸೇವೆ ಅಂತ ಅಂದ್ಕೊಂಡು ಮಾಡಿದ್ರೆ ಆ ಪ್ರಾಣಿಗಳಿಗೆ ಏನಾದ್ರು ವ್ಯತ್ಯಾಸ ಆಗತ್ತಾ? ಪ್ರಾಣಿ ಅಂದ್ರೆ ನಿಮ್ ಲೆಕ್ಕದಲ್ಲಿ ಏನು ದೇಹ ಪ್ರಾಣಿ, ನಿಮ್ದು ನಿಮ್ ಲೆಕ್ಕದಲ್ಲಿ ದೇಹ ಪ್ರಾಣಿ ಅದು ಚೈತನ್ಯವೇ. ನಿಮ್ ಲೆಕ್ಕದಲ್ಲಿ ನಾಯಿ ನಾಯಿ ಕಂಡ ಕಾಣಬಹುದು, ನಾಯಿ ಅಲ್ಲ ಅದು, ನಾಯಿ ಯಾಕೆ ಕಾಣ್ತಾರೆ ಕನಸು ಅಷ್ಟೇ, ರಿಯಲ್ ಇಸ್ ಪರಮಾತ್ಮ. ನಾನು ನಿಮ್ಗೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾ ಇಲ್ಲ, ಈ ರೀತಿ ಸ್ಟ್ರಾಟಜಿ ಮಾಡಿದ್ರೆ ಮುಕ್ತಿಗೆ ಸಾಧನ ಆಗುತ್ತೆ, ಸ್ಟ್ರಾಟಜಿ ಅಲ್ಲ ಇದು, ಐ ಆಮ್ ಟೆಲಿಂಗ್ ಅಬೌಟ್ ರಿಯಾಲಿಟಿ. ಭಗವಂತನ ಸೇವೆ ಅನ್ಕೊಂಡು ಮಾಡಿದಾಗ ಆ ಪ್ರಾಣಿ ರೂಪದಲ್ಲಿರುವಂತಹ ಚೈತನ್ಯಕ್ಕೂ ವ್ಯತ್ಯಾಸ ಉಂಟಾಗುತ್ತೆ. ಸೊ ಧರ್ಮ ಅಂದ್ರೆ ಏನಂದ್ರೆ, ನಾನು ಏನು ಮಾಡಿದ್ರೆ ನನಗೆ ಸಂತೋಷ ಆಗುತ್ತೋ, ನನಗೆ ಒಳ್ಳೇದಾಗುತ್ತೋ ಅದನ್ನು ಬೇರೆಯವ್ರಿಗೆ ಮಾಡಬೇಕು. ಯಾಕೆ ನಾನು ಏನು ಮಾಡಿದ್ರೆ ನನಗೆ ದುಃಖ ಆಗುತ್ತೋ ಅದನ್ನು ನಾನು ಬೇರೆಯವ್ರಿಗೆ ಮಾಡಬಾರ್ದು ಅಷ್ಟೇ. ಧರ್ಮ ಸಿಂಪಲ್, ಅದು ಧರ್ಮ ಅಂದರೆ ಹಿಂದೂ ಧರ್ಮ ಕ್ರಿಶ್ಚಿಯನ್ ಅಂತ ಅಲ್ಲ, ಅದಕ್ಕೆ ಸನಾತನ ಧರ್ಮ ಅಂತ ಹೇಳೋದು. ನಿಮಗೆ ನಾನು ನೋವು ಮಾಡಿದ್ರೆ ನನಗೆ ನೋವು ಮಾಡಿದ್ರೆ ನನಗೆ ನೋವು ಮಾಡಿದ್ರೆ ನೀವು ನನಗೆ ದುಃಖ ಆಗುತ್ತೆ, ನಾನು ನಿಮ್ಗೆ ನೋವು ಮಾಡಬಾರ್ದು, ಇಟ್ಸ್ ಆಲ್ ಮ್ಯೂಚುವಲ್. ಸೊ ಹಾಗಾಗ್ಬಿಟ್ಟು ಜೀವನದ ಉದ್ದೇಶ ಏನಪ್ಪ, ಆತ್ಮನೋ
ಮೋಕ್ಷ ಜಗತ್ತಿನ ತಾನೇ ನಮ್ಮ ಮೋಕ್ಷಕ್ಕೆ ಅಂದರೆ ನಾನು ಆತ್ಮಜ್ಞಾನಿ ಆಗಬೇಕು, ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಬೇಕು. ಜಗದಿತ ಲೋಕ ಕಲ್ಯಾಣಕ್ಕೆ ಯಜ್ಞ ಮಾಡಬೇಕು. ಅದರಲ್ಲಿ ಶ್ರೇಷ್ಠವಾದ ಯಜ್ಞ ಋಷಿ ಯಜ್ಞ, ಭೂತ ಯಜ್ಞ ಪ್ರಾಣಿಗಳು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಪ್ರಶ್ನೆಗೆ ರಿಕ್ವೆಸ್ಟ್ ಇದೆ ಒಂದು. ಈಗ ನಮಗೆ ಮಾಡ್ತಾ ಇದ್ರು, ನಮಗೆ ಸಿಗ್ತಾ ಇದೆ ಯೋಗ, ಏನು ಯಾವುದೋ ಯೋಗದಿಂದ. ನೀವು ಸಣ್ಣ ಮಕ್ಕಳು ಚಿಕ್ಕವರಿಗೆ ಅಡಲ್ಟ್ ಯೂತ್ ಅವ್ರಿಗಂತಾನು ಮಾಡಿದ್ರೆ ನಡೀತಾ ಇದೆ. ನಮ್ಮ ಸ್ಟೂಡೆಂಟ್ ಎಲ್ಲ ಮಾಡ್ತಾ ಇದ್ದಾರೆ, ಮುಳ್ಳಿ ಎಲ್ಲ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ನಡೀತಾ ಇದೆ. ಮಾಡಿದ್ರೆ ಮುಂದಿನ ಜನರೇಷನ್ ಎಲ್ಲರ ಒಳ್ಳೇದಾಗುತ್ತೆ ಅಂತ ನಮ್ಮ ಕ್ಲಾಸ್ ನಡೀತಾ ಇದ್ದಾರೆ. ನನಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಮಾಡೋದು, ನಾನು ಅಡಲ್ಟ್ ಎಜುಕೇಷನು, ಅಡಲ್ಟ್ ಎಜುಕೇಷನ್ ಸ್ವಲ್ಪ ಕಷ್ಟ, ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಸುಲಭ. ಅದನ್ನ ನಮ್ಮ ಅದನ್ನ ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಮುರುಳಿ ಎಲ್ಲ ಮಾಡ್ತಾರೆ, ನಡೀತಾ ಇದೆ, ಕ್ಲಾಸ್ಗಳು ನಡೀತಾರೆ, ರೆಗ್ಯುಲರ್ ನಡೀತದೆ. ಕಡಿಮೆ ಎಲ್ಲರೂ ಕರೆದೇ ಹೋಗ್ತಾನೆ. ಐ ಡೋಂಟ್ ವಾಂಟ್ ಟು ಗೆಟ್ ಔಟ್ ರೈಟ್. ನಾವು ರಿಟೈರ್ಡ್ ಅಪ್ಪ.